ಮೈಸೂರು ನಗರ ಹಲವು ವಿಶೇಷತೆಗಳಿಂದ ಕೂಡಿದಂಥ ಒಂದು ಅತ್ಯುತ್ತಮವಾದಂಥ ನಗರ. ಇದು ಅರಮನೆಗಳ ಬೀಡು ಹೌದು, ಕಲೆಯಲ್ಲೂ ಕೂಡ ತನ್ನದೇ ಆದಂಥ ಸಾಂಸ್ಕೃತಿಕ ಹೆಗ್ಗಳಿಕೆಯನ್ನು ಪಡೆದಂಥ ನಗರ ಆಗಿದೆ. ಒಂದು ರೀತಿ ಪಾರಂಪರಿಕ ಕಟ್ಟಡಗಳಿಂದ ಹಿಡಿದು ಯೋಗದವರೆಗೆ ತನ್ನದೇ ಆದಂಥ ವೈಶಿಷ್ಟ್ಯಗಳನ್ನು ಹೊಂದಿದೆ. ಇತ್ತೀಚಿನ ವರ್ಷಗಳಲ್ಲಿ ವಿಶ್ವ ಯೋಗದ ದಿನಾಚರಣೆಯನ್ನು ಮೈಸೂರಿನಲ್ಲಿ ಕಳೆದ 6 ವರ್ಷಗಳಿಂದ ವರ್ಷದಿಂದ ವರ್ಷಕ್ಕೆ ವಿಶೇಷವಾಗಿ ವ್ಯಾಪ್ತಿಯನ್ನು ಹಿಗ್ಗಿಸ್ತಾ ಹೆಚ್ಚು ಹೆಚ್ಚು ಜನರನ್ನು ಯೋಗಿಗಳನ್ನು ಅದರಲ್ಲಿ ಜೋಡಿಸುವಂಥ ಪ್ರಯತ್ನವನ್ನು ಯೋಗ ಫೆಡರೇಷನ್ ಎಲ್ಲ ಸಂಸ್ಥೆಗಳನ್ನ ಒಡಗೂಡಿ ಜಿಲ್ಲಾಡಳಿತದ ಜೊತೆಗೆ ತುಂಬ ಯಶಸ್ವಿ ಹೆಜ್ಜೆಗಳನ್ನ ಹಾಕ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ಗಿನ್ನಿಸ್ ದಾಖಲೆಯನ್ನು ಮಾಡಿದಂಥ ಯೋಗ ಇವತ್ತು ಯೋಗ ಅಂತಂದರೆ ಮೈಸೂರು, ಮೈಸೂರು ಅಂದರೆ ಯೋಗ ಅನ್ನುವಂಥ ಹೇಳುವ ದಿನಮಾನಸದಲ್ಲಿ ನಾವಿದ್ದೇವೆ. ಅಂಥ ಒಂದು ಸನ್ನಿವೇಶದಲ್ಲಿ 6ನೇ ವರ್ಷದಲ್ಲಿ 55,000 ಸೇರಿದಂಥ ಗಿನ್ನಿಸ್ ದಾಖಲೆ, 60,000 ಮುಂದಿನ ವರ್ಷದ ಕಾರ್ಯಕ್ರಮ, 70,000 ಜನನ ಸೇರಿಸಿ ಯೋಗ ಮಾಡಿದಂಥ ಕಳೆದ ವರ್ಷದ ಕಾರ್ಯಕ್ರಮ, ಈ ಸಾಲಿನಲ್ಲಿ ಕೊರೋನಾ ನಡುವೆಯೂ ಕೂಡ 2 ಲಕ್ಷ ಯೋಗಿಗಳನ್ನು ಅವರವರ ಮನೆಯಲ್ಲಿ ಆ ಯೋಗವನ್ನು ವಿಶ್ವ ಯೋಗ ದಿನಾಚರಣೆ ಜೂನ್ 21ರಂದು ಈ ಒಂದು ವ್ಯಾಪ್ತಿಯನ್ನು ಹಿಗ್ಗಿಸಿ ಪ್ರಪಂಚಕ್ಕೆ ಯೋಗದ ಅವಶ್ಯಕತೆಗಳನ್ನು ಸರ್ವರೂ ಮಾಡಬೇಕಾದಂಥದ್ದನ್ನು ಜೋಡಿಸುವಂಥ ಪ್ರಯತ್ನವನ್ನು ಮೈಸೂರು ನಗರ ಹಮ್ಮಿಕೊಂಡಿದೆ. ಈ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಯೋಗ ಮನುಷ್ಯನ ಜೊತೆಗೆ ಆರೋಗ್ಯ ಜೊತೆಗೆ ತನ್ನದೇ ಆದ ರೀತಿಯಲ್ಲಿ ಬದುಕನ್ನು ರೂಪಿಸುವಂಥ ಒಂದು ಪ್ರಯತ್ನ ಯೋಗದ ಮುಖಾಂತರ ಆಗ್ತಾ ಇದೆ. ಆ ಹೆಜ್ಜೆಗೆ ಈ ಸಾಂಸ್ಕೃತಿಕ ನಗರ ಸಜ್ಜಾಗಿ ನಿಂತಿದೆ. ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸೋಣ.